ನಮಸ್ಕಾರ ವೀಕ್ಷಕರೇ. ವಿಶ್ವದೆಲ್ಲೆಡೆ ನಮ್ಮ ಆರ್ಸಿಬಿ ಹುಡುಗರು ಸದ್ಯ ಭರ್ಜರಿ ಪ್ರದರ್ಶನ ತೋರುತ್ತಿದ್ದಾರೆ. ಆದರೆ ಈಗ ಇದೇ ಆಟಗಾರರ ಪ್ರದರ್ಶನ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ತಲೆನೋವಿಗೆ ಕಾರಣವಾಗಿದೆ. ಹೌದು ವೀಕ್ಷಕರೇ, ಐಪಿಎಲ್ 2024 ಆಕ್ಷನ್ ನಡೆಯಲು ಇನ್ನೇನು ಕೆಲವು ತಿಂಗಳುಗಳು ಅಷ್ಟೇ ಬಾಕಿ ಇದ್ದು ಈಗಾಗಲೇ ಆರ್ಸಿಬಿ ಸೇರಿದಂತೆ ಬಹುತೇಕ ಐಪಿಎಲ್ ತಂಡಗಳು ಭರ್ಜರಿ ತಯಾರಿಯಲ್ಲಿ ನಿರತರಾಗಿವೆ. ಹೌದು ವೀಕ್ಷಕರೇ. ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಕಟ್ಟಾಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫೇವರೇಟ್ ಆರ್ಸಿಬಿ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಐಪಿಎಲ್ ಆಕ್ಷನ್ ನಡೆಯಲು ಇನ್ನೇನು ಕೆಲವು ತಿಂಗಳುಗಳು ಅಷ್ಟೇ ಬಾಕಿ ಇದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಸದ್ಯ ಯಾವ ಆಟಗಾರರನ್ನು ರಿಟೈನ್ ಮಾಡಬೇಕು, ಯಾವ ಆಟಗಾರರನ್ನು ರಿಲೀಸ್ ಮಾಡಬೇಕು ಎಂಬ ಲೆಕ್ಕಾಚಾರದಲ್ಲಿ ತೊಡಗಿದೆ. ಫ್ರೆಂಡ್ಸ್, ನಿಮಗೆ ಗೊತ್ತಿರಬಹುದು, ಯಾವುದೇ ಆಟಗಾರರನ್ನು ರಿಲೀಸ್ ಮಾಡುವ ಮುಂಚೆ ಅವರ ಕರೆಂಟ್ ಫಾರ್ಮ್ ಗಮನಿಸುವುದು ತುಂಬಾ ಅನಿವಾರ್ಯವಾಗಿರುತ್ತದೆ. ಆದರೆ ಸದ್ಯ ಆರ್ಸಿಬಿ ರಿಲೀಸ್ ಮಾಡಬೇಕು ಅಂದುಕೊಂಡಿರುವ ಆಟಗಾರರೆಲ್ಲ ಉತ್ತಮ ಪ್ರದರ್ಶನ ತೋರುತ್ತಿದ್ದು ಇದು ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ತಲೆನೋವಿಗೆ ಕಾರಣವಾಗುತ್ತಿದೆ. ಹಿಂದೆ ಇದೇ ರೀತಿ ಆರ್ಸಿಬಿ ಬಿಡುಗಡೆಗೊಳಿಸಿದ ಆಟಗಾರರೆಲ್ಲ ಬೇರೆ ತಂಡದ ಪರ ಆಡಿ ಉತ್ತಮ ಪ್ರದರ್ಶನ ತೋರಿದ್ದ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಆದರೆ ಇದೇ ಈಗ ಆರ್ಸಿಬಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಿದೆ. ಸದ್ಯ ಆರ್ಸಿಬಿ ತಂಡದ ಆಲ್ರೌಂಡರ್ ಆಗಿರುವ ವೇನ್ ಪಾರ್ನೆಲ್ ಅವರು ಭರ್ಜರಿ ಫಾರ್ಮ್ ನಲ್ಲಿದ್ದು ಅಮೆರಿಕದಲ್ಲಿ ನಡೆಯುತ್ತಿರುವ ಮೇಜರ್ ಟಿ20 ಲೀಗ್ ನಲ್ಲಿ ಘಾತಕ ಬೌಲಿಂಗ್ ದಾಳಿಯ ಜೊತೆಗೆ ಬ್ಯಾಟಿಂಗ್ ನಲ್ಲಿಯೂ ಸಹ ಭರ್ಜರಿ ಪ್ರದರ್ಶನ ತೋರುತ್ತಿದ್ದಾರೆ. ಇವರ ಜೊತೆ ಆರ್ಸಿಬಿಯ ವೇಗದ ಬೌಲರ್ ಆಗಿದ್ದ ಜೋಸ್ ಹೆಜಲ್ವುಡ್ ಅವರು ಸಹ ಇಂಜುರಿ ನಂತರ ಉತ್ತಮ ಲಯ ಕಂಡುಕೊಂಡಿದ್ದು ಇಂಗ್ಲೆಂಡ್ ನಲ್ಲಿ ನಡೆಯುತ್ತಿರುವ ಆಶೀಸ್ ಸರಣಿಯಲ್ಲಿ ಘಾತಕ ಬೌಲಿಂಗ್ ದಾಳಿ ನಡೆಸುತ್ತಿದ್ದಾರೆ. ಬರುವಂತಹ ಆಕ್ಷನ್ ನಲ್ಲಿ ಈ ಇಬ್ಬರು ಆಟಗಾರರನ್ನು ರಿಲೀಸ್ ಮಾಡಬಹುದು ಎಂಬ ಮಾತುಗಳು ಸಹ ಕೇಳಿ ಬರುತ್ತಿದ್ದವು. ಆದರೆ ಸದ್ಯ ಈ ಇಬ್ಬರು ಆಟಗಾರರು ಭರ್ಜರಿ ಫಾರ್ಮ್ ನಲ್ಲಿದ್ದು ಇಬ್ಬರ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ತನ್ನ ನಿರ್ಧಾರವನ್ನು ಬದಲಾಯಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇವರ ಜೊತೆ ಆರ್ಸಿಬಿಯ ಸೂಪರ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರು ಸಹ ಭರ್ಜರಿ ಫಾರ್ಮ್ ನಲ್ಲಿದ್ದು ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಸರಣಿಯಲ್ಲಿ ಈವರೆಗೆ 2 ಇನ್ನಿಂಗ್ಸ್ ಆಡಿರುವ ವಿರಾಟ್ ಕೊಹ್ಲಿ ಅವರು 1 ಅರ್ಧಶತಕ ಮತ್ತೆ 1 ಶತಕ ಬಾರಿಸಿ ಮಿಂಚಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ವೇನ್ ಪಾರ್ನೆಲ್ ಮತ್ತೆ ಜೋಸ್ ಹೆಜಲ್ವುಡ್ ಅವರನ್ನು ಆರ್ಸಿಬಿ ರಿಟೈನ್ ಮಾಡಬೇಕು ಅಥವಾ ರಿಲೀಸ್ ಮಾಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.